ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಗ ಜಗದೀಶ್ ಒಟ್ಟಿಗೆ ಜೈಲಿಗೆ ಹೋಗಿದ್ರು. ಕರ್ನಾಟಕ ಇತಿಹಾಸದಲ್ಲಿ ಅಪ್ಪ ಮಗ ಒಟ್ಟಿಗೆ ಜೈಲಿಗೆ ಹೋಗಿದ್ರು. ಹೆಬ್ಬಾಳದಲ್ಲಿ ಇವರ ಪರವಾಗಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು, ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಒಂದಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಮೋದಿ ಈ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾ ಇರೋದು ಎಷ್ಟು ಸರಿ? ಭ್ರಷ್ಟರಿಗೆ, ಕ್ರಿಮಿನಲ್ಗಳಿಗೆ, ರೌಡಿ ಶೀಟರ್ಗಳಿಗೆ, ಸಿ ಡಿ ಶೂರರಿಗೆ ಟಿಕೆಟನ್ನ ನೀಡಿ ಅವರ ಪರ ಮತ ಕೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ ಮಾಡಿದೆ. ಹೆಬ್ಬಾಳದಲ್ಲಿ ಇವರ ಪರವಾಗಿ ರೋಡ್ ಶೋ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಈ ವಿಚಾರದ ಬಗ್ಗೆ ಈಗ ಕಾಂಗ್ರೆಸ್ ಟೀಕೆಯನ್ನ ಮಾಡಿ ಟ್ವೀಟ್ ಕೂಡ ಮಾಡಿದೆ. ಭರ್ಜರಿ ರೋಡ್ ಶೋ ಮಾಡಿದ್ದಾರೆ ನರೇಂದ್ರ ಮೋದಿ. ಕರ್ನಾಟಕದ ಇತಿಹಾಸದಲ್ಲೇ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಗ ಜಗದೀಶ್ ಇಬ್ಬರೂ ಕೂಡ ಒಟ್ಟಿಗೆ ಜೈಲಿಗೆ ಹೋಗಿದ್ರು. ಇತಿಹಾಸದಲ್ಲೇ ಅಪ್ಪ ಮಗ ಒಟ್ಟಿಗೆ ಹೋಗಿರೋದು ಇದು ಅನ್ನುವಂಥ ಮಾತನ್ನು ಕಾಂಗ್ರೆಸ್ ತನ್ನ ಟ್ವೀಟಲ್ಲಿ ತಿಳಿಸಿದೆ. ಜೊತೆಗೆ ಮೋದಿ ರೋಡ್ ಶೋ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದೆ. ಈ ರೀತಿ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್. ಭ್ರಷ್ಟರಿಗೆ, ಕ್ರಿಮಿನಲ್ಗಳಿಗೆ, ರೌಡಿ ಶೀಟರ್ಗಳಿಗೆ, ಸಿ ಡಿ ಶೂರರಿಗೆ ಟಿಕೆಟನ್ನು ನೀಡಿ ಅವರ ಪರ ಮತ ಕೇಳೋದಕ್ಕೆ ಪ್ರಧಾನಿ ಮೋದಿಯವರೇ ನಿಮಗೆ ನಾಚಿಕೆ ಅನಿಸೋದಿಲ್ವಾ? ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರು. ಈಗ ಕಾಂಗ್ರೆಸ್ ಟ್ವೀಟ್ ಮಾಡಿದೆ, ಟ್ವೀಟ್ ಅನ್ನ ಮಾಡಿ ಪ್ರಶ್ನೆಯನ್ನ ಮಾಡಿದೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟರಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನ ಹೇಳಿತು ಬಿಜೆಪಿ. ಆದರೆ ಅವರ ಪರವಾಗಿ ಈಗ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದಾರೆ ಮೋದಿ. ರೋಡ್ ಶೋ ಮಾಡಿದ್ದಾರೆ ಭರ್ಜರಿಯಾಗಿ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಗ ಜಗದೀಶ್ ಅವರನ್ನು ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ಇಬ್ಬರೂ ಕೂಡ ಜೈಲಿಗೆ ಹೋಗಿದ್ರು. ಅವರ ಪರವಾಗಿ ಈಗ ಮೋದಿ ರೋಡ್ ಶೋವನ್ನು ಮಾಡಿದ್ದಾರೆ. ಎಲ್ಲೊಂದು ಕಡೆ ಮೋದಿ ಅವರಿಗೆ ಇದ್ರ ಬಗ್ಗೆ ನಾಚಿಕೆ ಅನಿಸೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಮಾಡಿದೆ. ಕರ್ನಾಟಕವನ್ನ ಮೋದಿ ಕೈಗೆ ಒಪ್ಪಿಸಿ ಅಂತ ಅಮಿತ್ ಶಾ ಹೇಳ್ತಾರೆ. ಕಳೆದ 3.5 ವರ್ಷದಿಂದ ಕರ್ನಾಟಕ ಯಾರಿಗೆ ಒಪ್ಪಿಸಲಾಗಿತ್ತು? ಇಲ್ಲಿ ಅಸ್ತಿತ್ವದಲ್ಲಿದ್ದು ಇಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರವೇ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದೆ ಕಾಂಗ್ರೆಸ್. ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಿಂದ ಟ್ವೀಟ್ ಅನ್ನ ಮಾಡಲಾಗಿದೆ. ಟ್ವೀಟ್ ಮಾಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕವನ್ನ ಬಿಜೆಪಿ ಕೈಗೆ ಕೊಡಿ ಅನ್ನುವಂಥ ಮಾತನ್ನ ಅಮಿತ್ ಶಾ ಹೇಳ್ತಾರೆ. ಆದ್ರೆ ಈಗಾಗಲೇ 3.5 ವರ್ಷದಿಂದಲೂ ಕೂಡ ಅವರದೇ ಆಡಳಿತ ಇದ್ದಿದ್ದಲ್ವಾ, ಅವ್ರದೇ ಆಡಳಿತ ಇರೋವಾಗ ಏನ್ ಮಾಡಿದ್ರು ಅನ್ನುವಂಥ ಮಾತನ್ನ ಈಗ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಕಾಂಗ್ರೆಸ್. ಕಳೆದ 3.5 ವರ್ಷದಿಂದ ಕರ್ನಾಟಕವನ್ನ ಯಾರಿಗೆ ಒಪ್ಪಿಸಲಾಗಿತ್ತು? ಹಾಗಾದ್ರೆ ಇಲ್ಲಿ ಅಸ್ತಿತ್ವದಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರವೇ ಅಲ್ವಾ? ಅವಾಗ ಮಾಡಿರೋದೇನು? ಈಗ ಅಮಿತ್ ಶಾ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿಗೆ ಕರ್ನಾಟಕವನ್ನ ಒಪ್ಪಿಸಿ, ಅವ್ರ ಕೈಗೆ ಒಪ್ಪಿಸಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಇತ್ತಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದೆ ಕಾಂಗ್ರೆಸ್. ಇಲ್ಲಿ ಅಸ್ತಿತ್ವದಲ್ಲಿದ್ದಿದ್ದು ಬಿಜೆಪಿನೇ ಅಲ್ವಾ ಕಳೆದ 3.5 ವರ್ಷದಿಂದ? ಆಗ ಯಾವ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಮಿತ್ ಶಾ ಒಂದಷ್ಟು ಮಾತುಗಳನ್ನಾಡಿದ್ರು ಸಮಾವೇಶದ ಸಂದರ್ಭದಲ್ಲಿ. ಕರ್ನಾಟಕದ ಅಭಿವೃದ್ಧಿಗೆ, ಸಮಗ್ರ ಬೆಳವಣಿಗೆಗೆ, ಜೊತೆಗೆ ಈಗಾಗಲೇ ಕರ್ನಾಟಕ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇದಕ್ಕೆ ಬಿಜೆಪಿ ಅತ್ಯಗತ್ಯ, ಬಿಜೆಪಿಯ ಕೈಗೆ ಕರ್ನಾಟಕವನ್ನ ಒಪ್ಪಿಸಿ ಅನ್ನುವಂಥ ಮಾತನ್ನ ಅಮಿತ್ ಶಾ ಹೇಳಿದ್ರು. ಈ ವಿಚಾರದ ಬಗ್ಗೆಯೂ ಕೂಡ ಈಗ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ. ಮೋದಿಯವರ ವಿರುದ್ಧವೂ ಕೂಡ ಕಾಂಗ್ರೆಸ್ ಈಗ ಟ್ವೀಟ್ ಅನ್ನ ಮಾಡಿ ಕಿಡಿಕಾರಿದೆ. ಒಂದು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಜಗದೀಶ್ ನಾಯ್ಡು ಪರವಾಗಿ ಪ್ರಚಾರವನ್ನ ಮಾಡಿರುವಂಥದ್ದು, ಭ್ರಷ್ಟರಿಗೆ, ಕ್ರಿಮಿನಲ್ಗಳಿಗೆ, ರೌಡಿ ಶೀಟರ್ಗಳಿಗೆ ಈ ರೀತಿಯಾಗಿ ಟಿಕೆಟ್ ಅನ್ನ ಕೊಟ್ಟಿರೋದು ಒಂದ್ ಕಡೆ, ಮತ್ತೊಂದು ಕಡೆ ಅವರ ಪರವಾಗಿ ಮತ ಕೇಳೋದಕ್ಕೆ ನಾಚಿಕೆ ಅನಿಸೋದಿಲ್ವಾ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ.
ಭರ್ಜರಿಯಾಗಿ ರೋಡ್ ಶೋಗಳನ್ನ ಸಮಾವೇಶಗಳನ್ನ ಬಿಜೆಪಿ ನಡೆಸಿದೆ. ಅದರ ವಿರುದ್ಧವಾಗಿ ಒಂದಷ್ಟು ಟ್ವೀಟ್ಗಳನ್ನ ಈಗ ಕಾಂಗ್ರೆಸ್ ಮಾಡಿದೆ. ಗಮನಿಸ್ತಾ ಇದ್ವಿ, ಟ್ವೀಟ್ಗಳನ್ನ ಕೂಡ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ನಾಯಕರು ಒಂದು ಕಡೆ, ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಕೂಡ ಮಾಡಿ ಕಿಡಿಕಾರಿದೆ. ಈ ರೀತಿಯಾಗಿ ಭ್ರಷ್ಟರಿಗೆ ಟಿಕೆಟ್ ಅನ್ನ ಕೊಟ್ಟು ಅವ್ರ ಪರ ಮತ ಕೇಳೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕವನ್ನ ಬಿಜೆಪಿ ಕೈಗೆ ಒಪ್ಪಿಸಿ ಅಂತ ಅಮಿತ್ ಶಾ ಹೇಳ್ತಾರೆ. ಮೂರುವರೆ ವರ್ಷದಿಂದಲೂ ಕೂಡ ಅಸ್ತಿತ್ವದಲ್ಲಿತ್ತು ಬಿಜೆಪಿ, ಆಗ ಮಾಡಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡಿದೆ ರಾಜ್ಯ ಕಾಂಗ್ರೆಸ್.